1942 ಜನವರಿ 8 ಪ್ರಸಿದ್ಧ ಭೌತಶಾಸ್ತ್ರಜ್ಞ ಸ್ಟೀಫನ್ ವಿಲಿಯಂ ಹಾಕಿಂಗ್ ಇಂಗ್ಲೆಂಡ್ನಲ್ಲಿ ಜನಿಸಿದರು. ಹಾಕಿಂಗ್ ಅವರಿಗೆ 21 ವಯಸ್ಸಿನಲ್ಲಿ ಅಮಿಯೋಟ್ರೋಫಿಕ್ ಲ್ಯಾಟರಲ್ ಸ್ಕ್ಲೈರೋಸಿಸ್ ಎಂಬ ಕಾಯಿಲೆ ಇರುವುದು ಪತ್ತೆಯಾಯಿತು. ಇದರಿಂದಾಗಿ ಅವರ ದೇಹವು ಕ್ರಮೇಣ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಲು ಆರಂಭಿಸಿತ್ತು. ಆತ ಇನ್ನು 2 ಮಾತ್ರ ಬದುಕಲಿದ್ದಾನೆ ಎಂದು ವೈದ್ಯರು ಹೇಳಿದ್ದರು. ಆದರೆ ಹಾಗಾಗದೆ ಅವರು 76 ಬದುಕಿದ್ದರು. 1974 ಹಾಕಿಂಗ್ ತನ್ನ ಪ್ರಮುಖ ಆವಿಷ್ಕಾರವಾದ ಬ್ಲ್ಯಾಕ್ ಹೋಲ್ ಸಿದ್ಧಾಂತದ ಬಗ್ಗೆ ಜಗತ್ತಿಗೆ ತಿಳಿಸಿದರು. ಕ್ವಾಂಟಮ್ ಪರಿಣಾಮಗಳಿಂದ ಕಪ್ಪು ಕುಳಿಗಳು ಶಾಖವನ್ನು ಹರಡುತ್ತವೆ ಎಂದು ಅವರು ಹೇಳಿದರು. ಹಾಕಿಂಗ್ ಯಾವಾಗಲೂ ವೀಲ್ ಚೇರ್ನಲ್ಲಿ ಇರುತ್ತಿದ್ದರು. ಅನೇಕ ಸಾಧನಗಳ ಸಹಾಯದಿಂದ ಅವರು ತಮ್ಮ ಮಾತುಗಳನ್ನು ವ್ಯಕ್ತಪಡಿಸುತ್ತಿದ್ದರು. ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ 1984 ಜನವರಿ 8 ಜನಿಸಿದರು. ಕಿಮ್ ಉತ್ತರ ಕೊರಿಯಾದ ಸರ್ವೋಚ್ಚ ನಾಯಕ. ಕಿಮ್ ಬೇಕ್ಟು ಕುಲದಿಂದ ಬಂದವರು. ವಿಶೇಷವೆಂದರೆ ಉತ್ತರ ಕೊರಿಯಾದಲ್ಲಿ ಸರ್ವೋಚ್ಚ ನಾಯಕನಾಗಲು ಬೇಕ್ಡು ಕುಲದವರಾಗಿರಬೇಕು. ಉತ್ತರ ಕೊರಿಯಾದಲ್ಲಿ ಇಲ್ಲಿಯವರೆಗೆ 3 ಸರ್ವೋಚ್ಚ ನಾಯಕರಾಗಿದ್ದಾರೆ. ಅವರು ಇದೇ ರಾಜವಂಶದಿಂದ ಬಂದವರು. ಕಿಮ್ ಜಾಂಗ್ ಉನ್ ತನ್ನ ತಂದೆಯ ಮರಣದ ನಂತರ 2011 ಉತ್ತರ ಕೊರಿಯಾದಲ್ಲಿ ಅಧಿಕಾರವನ್ನು ಪಡೆದರು. ಅವರ ಅಜ್ಜ ಕಿಮ್ ಇಲ್ ಸುಂಗ್ ಉತ್ತರ ಕೊರಿಯಾವನ್ನು ಕಮ್ಯುನಿಸ್ಟ್ ರಾಷ್ಟ್ರವನ್ನಾಗಿ ಮಾಡಿದ್ದರು. ಗುರು ಕೇಲುಚರಣ್ ಮಹಾಪಾತ್ರ ಅವರು 1926 ಜನವರಿ 8 ಜನಿಸಿದರು. ಅವರು ಪ್ರಸಿದ್ಧ ಭಾರತೀಯ ಶಾಸ್ತ್ರೀಯ ನೃತ್ಯಗಾರರಾಗಿದ್ದರು ಮತ್ತು ಒಡಿಸ್ಸಿ ನೃತ್ಯದ ಪ್ರತಿಪಾದಕರಾಗಿದ್ದರು. ಒಡಿಸ್ಸಿ ನೃತ್ಯವು ಅಳಿವಿನ ಅಂಚಿನಲ್ಲಿದ್ದಾಗ ಕೇಲುಚರಣ್ ಮಹಾಪಾತ್ರ ಅದನ್ನು ಪುನರುಜ್ಜೀವನಗೊಳಿಸಿದರು. ಅವರು ಸ್ವತಃ ದೇಶಾದ್ಯಂತ ಸಂಚರಿಸಿ ಈ ನೃತ್ಯವನ್ನು ಪ್ರಚಾರ ಮಾಡಿದರು. ಅಲ್ಲದೆ ಅವರು ಇಂದು ಈ ನೃತ್ಯದ ವಿಶ್ವಪ್ರಸಿದ್ಧ ಕಲಾವಿದರಾದ ಅನೇಕ ಸಮರ್ಥ ಶಿಷ್ಯರನ್ನು ಸಹ ಸಿದ್ಧಪಡಿಸಿದ್ದರು. ಗುರು ಕೇಲುಚರಣ್ ಮಹಾಪಾತ್ರ ಅವರಿಗೆ 1988 ಭಾರತ ಸರ್ಕಾರವು ಕಲಾಕ್ಷೇತ್ರದಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿತು. ಇದಲ್ಲದೆ ಅವರು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಹಾಗೂ ಕಾಳಿದಾಸ ಸಮ್ಮಾನ್ ಪ್ರಶಸ್ತಿಗಳನ್ನು ಸಹ ಪಡೆದರು. ಅವರ ಗೌರವಾರ್ಥವಾಗಿ ಗುರು ಕೇಲುಚರಣ್ ಮಹಾಪಾತ್ರ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು. ಭಾರತೀಯ ಚಲನಚಿತ್ರ ನಿರ್ದೇಶಕ ಬಿಮಲ್ ರಾಯ್ 1965 ಜನವರಿ 8 ಮುಂಬೈನಲ್ಲಿ ನಿಧನರಾದರು. ಬಿಮಲ್ ರಾಯ್ ಅವರು ಮಧುಮತಿ, ಬಂದಿನಿ, ಸುಜಾತ ಮತ್ತು ದೇವದಾಸ್ನಂತಹ ಪ್ರಸಿದ್ಧ ಚಲನಚಿತ್ರಗಳನ್ನು ಮಾಡಿದರು. ಆದರೆ ಅವರಿಗೆ ಜಗತ್ತಿನಲ್ಲಿ ಹೊಸ ಗುರುತನ್ನು ನೀಡಿದ ಚಿತ್ರವೆಂದರೆ ದೋ ಬೀಘಾ ಜಮೀನ್. ಬಿಮಲ್ ರಾಯ್ ಅವರ ಈ ಚಲನಚಿತ್ರವನ್ನು 1954 ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಗೌರವಿಸಲಾಯಿತು. 1958 ಅವರ ಮಧುಮತಿ ಚಿತ್ರ 9 ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಪಡೆಯಿತು. ಈ ದಾಖಲೆ 37 ಕಾಲ ಅವರ ಹೆಸರಿನಲ್ಲೇ ಉಳಿದಿತ್ತು.